ನಮಸ್ಕಾರ ವೀಕ್ಷಕರೇ ನಮಗೆ ನಾವೇ ಹೇಳಿಕೊಳ್ಳುವ ಈ ಎಂಟು ಮಾತುಗಳು ಖಿನ್ನತೆಯನ್ನು ನಿವಾರಿಸುತ್ತದೆಯಂತೆ ಬನ್ನಿ ನೋಡೋಣ ಒಂದು ನನ್ನ ಆಲೋಚನೆಗಳ ಮೇಲೆ ನನಗೆ ಹಿಡಿತವಿದೆ ಹೆಚ್ಚಿನ ಚಿಂತೆ ಬೇಸರ ನಿಮ್ಮನ್ನು ಕಾಡಿದಾಗ ನಿಮಗೆ ನೀವೇ ಕೆಲವೊಂದು ಸೂಚನೆಗಳನ್ನು ನೀಡುವ ಮೂಲಕ ಖಿನ್ನತೆಯ ಲಕ್ಷಣಗಳಿಂದ ಹೊರಬಹುದಾಗಿದೆ ನಿಮ್ಮ ಆಲೋಚನೆಗಳ ಮೇಲೆ ನಿಮಗೆ ನಿಯಂತ್ರಣ ವಿಧಿಸಿಕೊಳ್ಳಬಹುದು ನೀವು ಸಾಕಷ್ಟು ಶಕ್ತಿವಂತರು ಎಂಬುದನ್ನು ನೆನಪಿಸಿಕೊಳ್ಳಿ ಎರಡು ಕಷ್ಟದ ಕ್ಷಣ ಕೂಡ ಬೇಗ ಮುಗಿಯುತ್ತದೆ ಕಷ್ಟ ಬಂದಾಗ ನಾವು ಕಂಗೆಟ್ಟಾಗ ಇದು ಕೂಡ ಬೇಗನೆ ಮುಗಿದು ಹೋಗುತ್ತದೆ ಎಂದು ಹೇಳಿಕೊಳ್ಳುವುದು ನಮ್ಮನ್ನು ಧೈರ್ಯಶಾಲಿಯನ್ನಾಗಿಸುತ್ತದೆ ಕಷ್ಟದ ಸಮಯಗಳು ಕೂಡ ಬೇಗನೆ ನಿವಾರಣೆಗೊಂಡು ಅದರ ಜಾಗದಲ್ಲಿ ಸುಖ ಸ್ಥಾನ ಪಡೆದುಕೊಳ್ಳುತ್ತದೆ ನಮ್ಮನ್ನು ನಾವು ಬೆಂಬಲಿಸುವುದು ಮುಖ್ಯವಾಗಿದೆ ಮೂರು ಖಿನ್ನತೆಯ ಬದಲಿಗೆ ಶಾಂತಿಯನ್ನು ಹಾರಿಸುವೆ ನಿಮ್ಮನ್ನು ಒತ್ತಡ ಹಾಗೂ ಆಲೋಚನೆಗಳು ಕಂಗೆಡಿಸುತ್ತಿವೆ ಎಂದಲ್ಲಿ ಮನಸ್ಸಿನಲ್ಲಿಯೇ ನಾನು ಶಾಂತಿಯನ್ನು ಬಯಸುತ್ತೇನೆ ಎಂದು ಹೇಳಿ ಮೆಲುವಾದ ಸಂಗೀತ ಹಾಲಿಸುವುದು ಪುಸ್ತಕ ಓದುವುದು ಧಾರ್ಮಿಕ ವಿಷಯಗಳನ್ನು ಹಾಲಿಸುವುದು ಮೊದಲಾದ ಶಾಂತಿಯನ್ನುಂಟು ಮಾಡುವ ಕೆಲಸಗಳಲ್ಲಿ ತೊಡಗಿಕೊಳ್ಳಿ ನಾಲ್ಕು ನಾನು ಯೋಚಿಸುವುದಕ್ಕಿಂತಲೂ ಶಕ್ತಿಶಾಲಿ ನಮ್ಮನ್ನು ನಾವು ಧೈರ್ಯವಂತರು ಹಾಗೂ ಶಕ್ತಿಶಾಲಿಗಳು ಎಂದು ಹೇಳಿಕೊಂಡಾಗ ನಮಗೆ ಅರಿವಿಲ್ಲದೆ ಒಂದು ಅಂತರ್ಯ ಶಕ್ತಿ ಒಡಮೂಡುತ್ತದೆ ಇದು ನಮ್ಮನ್ನು ಹೆಚ್ಚು ಪರಾಕ್ರಮಿಗಳನ್ನಾಗಿ ಮಾಡುತ್ತದೆ ಖಿನ್ನತೆಯಿಂದ ನಮ್ಮನ್ನು ರಕ್ಷಿಸುತ್ತದೆ ನಮ್ಮನ್ನು ನಾವು ಶಕ್ತಿಶಾಲಿ ಎಂದು ಭಾವಿಸಿಕೊಳ್ಳುವುದು ನಮಗೆ ಹೆಚ್ಚಿನ ಬಲವನ್ನು ಒದಗಿಸುತ್ತದೆ ಐದು ನಾನು ಪ್ರಗತಿಗೆ ಗಮನ ಹರಿಸುವೆ ನಿಮ್ಮನ್ನು ನೀವು ಸದಾ ಬೆಂಬಲಿಸುತ್ತೀರಿ ನೀವು ಮಾಡುವ ಕೆಲಸದಲ್ಲಿ ನಿಮಗೆ ಮುಕ್ತ ಪ್ರತಿಫಲ ದೊರೆಯದೇ ಇದ್ದರೂ ನೀವು ಎಷ್ಟು ಪ್ರಗತಿ ಸಾಧಿಸುವಿರಿ ಎಂಬುದಕ್ಕೆ ಗಮನ ಹರಿಸಿ ನಿಮ್ಮನ್ನು ನೀವು ಸಶಕ್ತಗೊಳಿಸಿ ಪ್ರತಿಫಲ ಈಗ ದೊರೆಯದೇ ಇದ್ದರೂ ನಿಮ್ಮ ಶ್ರಮ ನಿಲ್ಲಿಸದಿರಿ ಆರು ನಾನು ಕೃತಜ್ಞ ಎಂಬ ಭಾವನೆ ತೋರ್ಪಡಿಸುವೆ ನಮ್ಮ ಜೀವನದಲ್ಲಿ ನಾವು ಒಂದಿಲ್ಲೊಂದು ವಿಷಯಗಳಲ್ಲಿ ಒಬ್ಬರಿಗೆ ಋಣಿಯಾಗಿರ್ತೇವೆ ನಮಗೆ ಗೊತ್ತಿದ್ದ ಗೊತ್ತಿಲ್ಲದೆಯ ಇದನ್ನು ಮರೆತಿರುತ್ತೇವೆ ನಾವು ಈ ಭೂಮಿಯಲ್ಲಿನ ಪ್ರತಿಯೊಂದು ಚರಾಚರ ವಸ್ತುಗಳಿಗೂ ಋಣಿಯಾಗಿರಬೇಕು ಎಂಬುದನ್ನು ಮರೆಯದಿರಿ ಏಳು ನನಗೆ ನಾನೇ ಸ್ಫೂರ್ತಿ ನಾವು ಮಾಡುವ ಎಷ್ಟೋ ಕೆಲಸಗಳಲ್ಲಿ ಸಾಕಷ್ಟು ಅಡೆತಡೆಗಳು ಉಂಟಾಗುತ್ತದೆ ಆ ಸಮಯದಲ್ಲಿ ನಾವು ಕುಗ್ಗಿ ಹೋಗುತ್ತೇವೆ ಹಾಗೂ ಧೈರ್ಯ ಕಳೆದುಕೊಳ್ತೇವೆ ಆಗ ನಮ್ಮನ್ನು ನಾವು ಮೇಲೆತ್ತಬೇಕು ಹಾಗೂ ಸವಾಲುಗಳನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿ ಎಂಬುದನ್ನು ನಮಗೆ ನಾವೇ ನೆನಪಿಸಿಕೊಳ್ಬೇಕು ಎಂಟು ನಾನು ಶಕ್ತಿ ಹಾಗೂ ಸಂತೋಷಕ್ಕೆ ಅರ್ಹನು ನಮಗೆ ಯಾವುದು ಹೊಳಿತು ಹಾಗೆ ಯಾವುದು ಕೆಡುಕು ಎಂಬುದನ್ನು ನಿರ್ಧರಿಸುವ ಶಕ್ತಿ ಇದೆ ಹಾಗಾಗಿ ಶಕ್ತಿ ಸಂತೋಷವೇ ನಮ್ಮ ಆದ್ಯತೆಯಾಗಿರಬೇಕು ನಾನು ಅದಕ್ಕೆ ಅರುಹನು ಎಂಬುದನ್ನು ಮನಸ್ಸಿಗೆ ಆಗಾಗ ನೆನಪಿಸುತ್ತೀರಿ ಇದರಿಂದ ಮನಸ್ಸು ಖಿನ್ನತೆಯ ಕಡೆಗೆ ನಡೆಯುವುದಿಲ್ಲ ಸದಾ ಸುಖ ಶಾಂತಿ ನೆಮ್ಮದಿಯನ್ನು ಅರಸುತ್ತದೆ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್